ಅಸತೋಮ ಸದ್ಗಮಯ ತಮಸ್ಸೋಮ ಜ್ಯೋತಿರ್ಗಮಯ ಎಲ್ಲರಿಗೂ ಬೆಳಕಿನ ಹಬ್ಬ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು ನಾನು ನಿಮ್ಮ ಲೆಕ್ಚರ್ ಲಂಕಪ್ಪ ಬನ್ನಿ ಮನೆ ಒಳಗಡೆ ಹಬ್ಬ ಹೇಗೆ ಆಚರಿಸ್ತಾ ಇದೀವಿ ಅಂತ ಸರಸ ರೇಣುಕಾ ಸ್ವಲ್ಪ ಕಾಫಿ ತಗೊಂಡು ಬನ್ನಮ್ಮ ಬೇಗ ದೀಪಾವಳಿ ಅಂದ್ರೆ ನಮ್ಮ ಮನೆಯಲ್ಲಿ ತುಂಬಾ ಸಡಗರ ಒಂದು ವಾರದಿಂದನೇ ನಾವು ಶುರು ಮಾಡ್ಕೊಂತೀವಿ ಕ್ಲೀನಿಂಗ್ ಕೆಲಸಗಳೆಲ್ಲ ಏನೇನ ಇದೆಯೋ ಅದರ ಧೂಳೆಲ್ಲ ಕೊಡುಕೊಂಡು ನಮ್ಮ ಕಾಲದಲ್ಲಿ ನಮ್ಮಪ್ಪ ಬೈದು ಮಾಡ್ಸೋರು ಕೆಲಸಗಳನ್ನ ಏಯ್ ಮಾಡೋ ಮಾಡೋ ಅಂತ ಇವಾಗ ನಮ್ಮ ಮಾತು ಎಲ್ಲಿ ಕೇಳ್ತವೆ ನಮ್ಮ ಮಕ್ಕಳು ಬರಿ ಮೊಬೈಲ್ ಹಿಡ್ಕೊಂಡು ಕೂತ್ಕೊತವೆ ಕೋಸುಂಬರಿಗೆ ನಾನೇ ಸೌತೆಕಾಯಿ ಹಾಕ್ತೀನಿ ನೀನು ಹೆಸರು ಬೇಳೆ ಕಡಲೆ ಬೇಳೆ ಎರಡು ನೆನೆಸ್ಬಿಡು ಆಯ್ತಾ ದೀಪಾವಳಿ ಹಬ್ಬದ ಬೆಳಗ್ಗೆ ಎಣ್ಣೆ ಸ್ನಾನ ಮಾಡೋದು ಏಯ್ ಎಣ್ಣೆ ಕುಡ್ಕೊಂಡು ಸ್ನಾನ ಮಾಡೋದಲ್ಲ ಹಳ್ಳೆಣ್ಣೆ ಹಚ್ಚಿಕೊಂಡು ಬಿಸಿ ಬಿಸಿ ನೀರ ಸ್ನಾನ ಮಾಡಿದ್ರೆ ಅದೇನೋ ಒಂತರ ಸಂತೋಷ ಅದಾಗಿದ ತಕ್ಷಣ ದೇವರ ಮನೆಗೆ ಹೋಗಿ ಭಕ್ತಿಯಿಂದ ಪೂಜೆ ಮಾಡಿದ ತಕ್ಷಣ ನೋಡಿ ಹಬ್ಬ ಆಗ ನಮಗೆ ಶುರುವಾಗುತ್ತೆ ಪ್ರಸನ್ನ ಪ್ರಮೋದ 9 ಗಂಟೆ ಆಯ್ತು ಹಬ್ಬದ ದಿನ ಇನ್ನೂ ಮಲ್ಕೊಂಡಿದ್ರಲ್ಲ ಇವತ್ತಾರು ಬೇಗ ಎದ್ದಳ್ರು ಇಷ್ಟೊಂದು ಸೋಮೇರಿ ತರ ಜೀವನದಲ್ಲಿ ಒಳ್ಳೇದಲ್ಲ ರೇಣುಕಾ ಆ ಕಜ್ಜಾಯಕ್ಕೆ ಹಂಗೆ ರೆಡಿ ಮಾಡ್ಬಿಡು ಒಟ್ಟಿಗೆ ಮಾಡೋಣ ಆಯ್ತಾ ದರ್ಶಿನಿ ನೀನು ಬೇಗ ರೆಡಿ ಅಮ್ಮ ಹೂವು ಹಣ್ಣು ರೇಣುಕಾ ನಾನು ಹಂಗೆ ಸಾರಕ್ಕಿ ಮಾರ್ಕೆಟ್ಗೆ ಹೋಗ್ಬಿಟ್ಟು ಹೂವು ಹಣ್ಣು ಎಲ್ಲ ತಗೊಂಬರ್ತೀನಿ ಪಲಾವ್ ಮಾಡ್ತಾ ಇದ್ದೀರಾ ಮೊಸರು ತಗೊಂಬರ್ತೀನಿ ಮೊಸರು ಬಜ್ಜಿ ಮಾಡಿ ಬಿಡ ಇನ್ನ ದೀಪಾವಳಿ ಅಂದ್ರೆ ಪಟಾಕಿ ಅಂತ ಅರ್ಥ ನಮ್ಗೇನು ಇವಾಗೆಲ್ಲ ಅಲ್ಪ ಸ್ವಲ್ಪ ಸೌಕರ್ಯಗಳಿದೆ ನಮ್ಮ ಮಕ್ಕಳಿಗೆಲ್ಲ ಪಟಾಕಿ ತಂದು ಕೊಡ್ತೀವಿ ನಮ್ಮ ಕಾಲದಲ್ಲಿ ಅಷ್ಟೆಲ್ಲ ಅನುಕೂಲ ಇರಲಿಲ್ಲ ದೊಡ್ಡಲಿಗೆ ಗೌಡರ ಮನೆಯಲ್ಲಿ ಏನಾದ್ರು ಪಟಾಕಿ ಹೊಡೆದಿದ್ರೆ ನಾವು ದೂರದಿಂದನೇ ನಿಂತ್ಕೊಂಡು ಅದನ್ನ ನೋಡಿ ಸಂಭ್ರಮ ಪಡ್ತಾ ಇದ್ವಿ ಪಟಾಕಿ ಡಮ್ ಅನ್ನತ್ತಲ್ವಾ ನಾವು ಹಚ್ಚಿದ್ರೆ ಏನು ಅವ್ರು ಹಚ್ಚಿದ್ರೆ ಏನು ಖುಷಿ ಪಡ್ತಾ ಇದ್ವಿ ಇನ್ನ ನಮ್ಮನೆ ವಿಚಾರಕ್ಕೆ ಬಂದ್ರೆ ನಮ್ಮ ರೇಣುಕಾ ಪ್ರತಿ ವರ್ಷ ಪಟಾಕಿ ಚೀಟಿ ಹಾಕ್ತಾರೆ ಪ್ರಸನ್ನ ಪ್ರಮೋದಗಂತೂ ಅದೇನೋ ಒಂಥರ ಕ್ರೇಜ್ ಅಂತಾನೆ ಹೇಳ್ಬೋದು ಅಪ್ಪ ನನಗೆ 5 lakh ವಾಲಾ ಪಟಾಕಿ ತಂದ್ಕೊಡಿ ಸರ ತಂದ್ಕೊಡಿ ಆ ಮೆಜೆಸ್ಟಿಕ್ ಅಲ್ಲಿ ಹಚ್ಚಿದ್ರೆ ಮಾರತಳ್ಳಿ ಸ್ಟಾಪ್ ಆಗ್ಬೇಕು ನಮ್ ದರ್ಶಿನಿ ಆ ವಿಚಾರದಲ್ಲಿ ಸುರ್ಬತ್ತಿ ಅದ್ಯಾವುದೋ ವೈಯರು ಭೂಚಕ್ರ ಫ್ಲವರ್ ಪಾಟು ಮತ್ತೆ ಹಂತೆ ಕೊಟ್ಬಿಟ್ರೆ ಸಾಕು ಫೋಟೋ ಗಿಟೋ ಇಟ್ಕೊಂಡೆ ಸೆಲ್ಫಿ ತಗೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡು ಖುಷಿಯಾಗಿರ್ತಾರೆ ರೇಣುಕಾ ಮೋಟರ್ ಆನ್ ಮಾಡ್ಕೊಂಡ್ ಬರ್ತೀನಿ ಈ ಅಕ್ಕಪಕ್ಕದ ಮನೆಯವರು ಹಬ್ಬ ಅಂದ್ಬಿಟ್ಟು ಸ್ವೀಟ್ ಬಾಕ್ಸ್ ಎಲ್ಲ ಕಳ್ಸ್ಕೊಂಡು ಕೊಟ್ಬಿಡ್ತಾರೆ ಅಲ್ಲಿ ನನಗೂ ಬಂದ ಮನೆ ಡಯಾಬಿಟೀಸ್ ಬಂದಿದೆ ನಮ್ಮ ರೇಣುಕಾ ತುಂಬಾನೇ ಸ್ಟ್ರಿಕ್ಟ್ ಮಾಡ್ತಾಳೆ ಸ್ವೀಟ್ ಎಲ್ಲ ಮುಟ್ಟಿದ್ರೆ ಬೈದೇ ಬಿಡ್ತಾಳೆ ಲೆಕ್ಚರರ್ ಆದ್ರೆ ಏನು ಸ್ಟೂಡೆಂಟ್ ಆದ್ರೆ ಏನು ಮನುಷ್ಯಗೆ ಆಸೆ ಇರುತ್ತಲ್ವಾ ನಾನು ಸ್ವೀಟ್ ತಿಂದಿದ್ದ ನನ್ನ ಮಿಸ್ಸಸ್ಗೆ ಹೇಳಬೇಡಿ ಹಾಗೆ ದೀಪಾವಳಿ ಅನ್ನೋದು ಇಟ್ಸ್ ನಾಟ್ ಜಸ್ಟ್ ಅ ಫೆಸ್ಟಿವಲ್ ಅದು ಹಬ್ಬ ಬರೀ ಹಬ್ಬ ಅಲ್ಲ ಇಟ್ ಟೀಚಸ್ ಯು ಅಬೌಟ್ ಲೈಫ್ ಕತ್ಲಾಗಿರೋ ಜೀವನದಲ್ಲಿ ಬೆಳಕು ಬಂದೇ ಬರುತ್ತೆ ಅನ್ನೋ ಭರವಸೆ ಮತ್ತು ಹೋಪ್ಸ್ ಕೊಡೋ ಒಂದು ಹಬ್ಬ ಎಲ್ಲರ ಜೀವನದಲ್ಲಿ ಕೆಟ್ಟ ಘಟನೆ ನಡೆದೇ ನಡೆಯುತ್ತೆ ಕರೆಕ್ಟ್ ಮಿಸ್ಟರ್ ನಿಮ್ಮ ಜೀವನದಲ್ಲಿ ಆ ಕೆಟ್ಟ ಘಟನೆ ಇವತ್ತೇ ನಡೆಯುತ್ತೆ ನೀವು ಮಿಸ್ಟರ್ ರೋಡಿ ಮಂಜ ಅಲ್ವಾ ಇಲ್ಲೇನ್ ಮಾಡ್ತಾ ಇದ್ದೀರಾ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳಕ್ ಬಂದಿದ್ದೀನಿ ಫಸ್ಟ್ ಆಫ್ ಆಲ್ ನೀನ್ ವೈ ಸ್ಟೋರಿ ಇಟ್ಟಿರೋದೇ